ಹಲೋ ಶಿಶಿರಾ, ತಿಂಡಿ ಆಯ್ತಾ? ಹ್ಮ್, ಆಯ್ತು. ಇದೇನು ಇವತ್ತು ಇಷ್ಟು ಬೇಗ ಫೋನ್ ಮಾಡಿದ್ದೀರಾ? ಹಾ, ನಾನು ಮನೆಯಿಂದ ಹೊರಡುವಾಗ ಅಮ್ಮವ್ರಿಗೆ ಮೂಡ್ ಸರಿಲಿಲ್ವಲ್ಲ, ಈಗ ಹೇಗಿದೆ ಅಂತ ವಿಚಾರಿಸ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ನನ್ಗೆ ಗೊತ್ತು ಶಿಶಿರ, ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ. ಲೆಟ್ ಯು ಸೆಟಲ್ ಡೌನ್ ಫಸ್ಟ್. ನೀನು ಏನು ಯೋಚನೆ ಮಾಡಬೇಡ ಕಣೆ. ಇನ್ನೂ ಎಷ್ಟು ಟೈಮ್ ತಗೊಳತ್ತೋ? ಶಿಶಿರ, ಅವ್ನು ಪೇಂಟ್ರ್ ಕೆಲಸ ಮುಗಿಸೋದನ್ನ? ಇಲ್ಲ, ಪೇಂಟ್ ಸಾಲಲಿಲ್ಲ ಅಂತ ಹೇಳ್ದ. ಪೇಂಟ್ ತರಿಸ್ಕೊಡ್ತೀನಿ ಅಂತ ಹೇಳೋದಷ್ಟರಲ್ಲೇ ಹೋಗ್ಬಿಟ್ಟ. ನೀನ್ ಕನ್ನಡದಲ್ಲೇ ಮಾತಾಡ್ದೆ ತಾನೆ? ಹ್ಮ್, ಯಾಕೆ ವಸಂತ್? ಯಾಕೆ ಹೇಳ್ದಿದ್ರೆ ಕೆಲಸಲ ನಿನ್ ಕನ್ನಡ ನನಗೆ ಅರ್ಥ ಆಗೋದಿಲ್ಲ. ಅಲ್ಲ, ನಿನ್ ಕನ್ನಡ ಬರೋಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ನಿನ್ ಹಳೆ ಬಾಂಬೆ ಆಕ್ಸಿಡೆಂಟ್ ಇದೆಯಲ್ಲ, ಒಂದೊಂದ್ಸಲ ತೊಂದರೆ ಆಗತ್ತೆ. ಆ ಯಶುವಿ ನಾನೇ ಹೇಳ್ಬೇಕಾಗಿತ್ತು. ಅಲ್ಲ ಮಾರಾಯ, ನೀನ್ ಪಂಜಾಬಿ ಕಲ್ಸ್ಕೊಡೋ ಬದಲು ಸ್ವಚ್ಛವಾಗಿ ಕನ್ನಡ ಮಾತಾಡೋದು ಮೊದ್ಲು ಹೇಳ್ಕೊಡು ಅಂತ. ನನ್ನ ರೇಗಿಸ್ಲಿಕ್ಕೆ ಅಂತ ಫೋನ್ ಮಾಡಿದ್ದೀರಾ? ಫೋನ್ ಇಟ್ಬಿಡ್ತೀನಿ. ಕಟ್ ಮಾಡ್ಬೇಡ, ಕಟ್ ಮಾಡ್ಬೇಡ. ನೋಡು, ಏನು ತಲೆ ಹಚ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಆಯ್ತಾ? ಬಾಯ್. ಅದೊಂದು ಕಾಲ ಇತ್ತು, ಭಾರತದ ಯುವಜನತೆನ ಅಮೆರಿಕ ಅನ್ನೋ ಆಯಸ್ಕ ಅಂತ ಸೆಳೀತಾ ಇತ್ತು. ಇಲ್ಲಿನ ಜನ ಎಷ್ಟೇ ಬೊಬ್ಬೆ ಹಾಕಿದ್ರೂ ಪ್ರತಿಭಾ ಪಲಾಯನ ಕಡಿಮೆ ಆಗಿರಲಿಲ್ಲ. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಅಮೆರಿಕದಲ್ಲಿದ್ದ ಭಾರತೀಯರು ಮರಳಿ ತಾಯ್ನಾಡಿಗೆ ತಮ್ಮ ತಮ್ಮ ಬೇರುಗಳಿಗೆ ಹಿಂತಿರುಗುವಂಥ ಕಾತುರ ತೋರಿಸ್ತಾ ಇದ್ದಾರೆ. ತಮ್ಮ ದೇಶದಲ್ಲೇ ಬೆಚ್ಚನೆ ಗೂಡು ಕಟ್ಟೋ ಹಂಬಲ ಅವ್ರದ್ದು. ಇತ್ತೀಚೆಗೆ ಇಂಥ ಅನಿವಾಸಿ ಭಾರತೀಯರ ಸಂಖ್ಯೆ ಹೆಚ್ಚುತ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇದೆ. ಸಾಮಾಜಿಕವಾಗಿ ನೋಡಿದಾಗ ಇವರಲ್ಲಿ ಹೆಚ್ಚಿನ ಮಂದಿಗೆ ತಮ್ಮ ಮಕ್ಕಳು ಭಾರತದ ಮೇಲೆ